ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ತುಂಬ ಟೇಸ್ಟಿ ಆದಂಥ ಕೊಕೋನಟ್ ರೈಸ್ನ ಕೋಕೋನಟ್ ಮಿಲ್ಕಿಂದ ಹೇಗೆ ಈಸಿಯಾಗಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀವಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀವಿ ಒಂದು ಆರರಿಂದ ಏಳು ಲವಂಗ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ಟಾರ್ ಹೂವು ಹಾಕ್ಕೊತಾ ಇದ್ದೀವಿ ಒಂದು ಸ್ವಲ್ಪ ಮರಾಠಿ ಮೊಗ್ಗು ಹಾಕೊತಾ ಇದ್ದೀವಿ ಇವಾಗ ನಾವು ಒಂದು ಸ್ಪೂನ್ ಸೋಂಪನ್ನ ಒಂಚೂರು ಜಜ್ಜಿ ಉಪಯೋಗಿಸ್ಕೊತಾ ಇದ್ದೀವಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಸ್ವಲ್ಪ ಜಜ್ಜಿ ಹಾಕೊತಾ ಇದ್ದೀವಿ ನಾವು ಜಜ್ಜೋದ್ರಿಂದ ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ ಗೋಡಂಬಿ ಹಾಕೊತಾ ಇದ್ದೀವಿ ಗೋಡಂಬಿ ಸ್ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ನಾವು ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕೊತಾ ಇದೀವಿ ಐದು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕೊತಾ ಇದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆನಿಯನ್ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಒಂದು ಮೂರು ಪಲಾವ್ ಎಲೆ ಪಲಾವೆಲೆ ಇದ್ದೀವಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀವಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾವು ಮಿಕ್ಸಿಗೆ ತುರಿದಿಟ್ಟಿರುವಂಥ ತೆಂಗಿನಕಾಯಿನ ಹಾಕೊಂತ ಇದೀವಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೊಬೇಕು ಇವಾಗ ನಾವು ಒಂದು ಸ್ವಲ್ಪ ಪುದೀನ ಹಾಕೊತಾ ಇದ್ದೀವಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾವು ತೆಂಗಿನಕಾಯಿ ಹಾಲನ್ನು ಹಾಕೊತಾ ಇದ್ದೀವಿ ನಾವು ಮೂರು ಗ್ಲಾಸ್ ಅಕ್ಕಿ ಹಾಕೊತಾ ಇದ್ದೀವಿ ಹಾಗಾಗಿ ನಾವು ಆರು ಗ್ಲಾಸ್ ಹಾಕೋಷ್ಟು ತೆಂಗಿನಕಾಯಿ ಹಾಲನ್ನು ಹಾಕೊಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀವಿ ಕುದಿ ಬರಬೇಕು ನೋಡಿ ತುಂಬ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾವು ರೈಸ್ ಹಾಕೊತಾ ಇದ್ದೀವಿ ಅರ್ಧ ನಿಂಬೆ ಹಣ್ಣು ಇದ್ದೀವಿ ನಿಂಬೆಹಣ್ಣು ಹಾಕೋದ್ರಿಂದ ರೈಸ್ ಉಡಿ ಉಡಿಯಾಗಿ ಬರುತ್ತೆ ಇವಾಗ ನಾವು ಸ್ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ರೈಸ್ ಬೇಯೋವರೆಗೂ ನಾವು ಮುಚ್ಚಿಡೋಣ ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕೊಕೋನಟ್ ರೈಸ್ ರೆಡಿಯಾಗಿದೆ ಉದುರು ಉದುರಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬ ಮೈಲ್ಡಾಗಿರುತ್ತೆ ಇದನ್ನು ಇವಾಗ ಸರ್ವ್ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಕೊಕೋನಟ್ ಹಾಲು ಉಪಯೋಗಿಸಿ ಕೊಕೊನೆಟ್ ರೈಸ್ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಲ್ಲ ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ನೋಡಿ ಹೇಳಿ ಹೇಗೆ ಬಂದಿದೆ ಅಂತ ಇವಾಗ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಇದರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮನೇಲಿ ಮಾಡಿದಾಗ ನೀವು ಹೇಳ್ತೀರಾ ನೋಡ್ಕೊಳ್ಳಿ ನಿಮ್ಮನೇಲಿ ಯಾರಾದ್ರೂ ಗೆಸ್ಟ್ ಬಂದರೆ ಇದನ್ನ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಡ್ತಾರೆ ಇದು ನಿಮಗೆ ರೈತ ಜೊತೆ ಕುರ್ಮಾ ಜೊತೆ ಮಟನ್ ಗ್ರೇವಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ನೋಡಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಫ್ರೆಂಡ್ಸ್